ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಶ್ರೀರಾಮ ಹುಟ್ಟಿದ್ದರ ಬಗ್ಗೆ, ಆತನ ಬಾಲ್ಯದ ಜೀವನದ ಬಗ್ಗೆ, ವೈವಾಹಿಕ ಜೀವನ, ಕಾಡಿಗೆ ಹೋದ ಬಗ್ಗೆ ಮತ್ತು ಮತ್ತೆ ಪಟ್ಟಕ್ಕೇರಿದ ಬಗ್ಗೆ ಹಲವರಿಗೆ ಗೊತ್ತು. ಆದರೆ ರಾಮ ಹೇಗೆ ಭೂಲೋಕ ಬಿಟ್ಟು ಹೋದ ಅನ್ನೋ ಬಗ್ಗೆ ಹಲವರಿಗೆ ಗೊತ್ತಿಲ್ಲ. ಹಾಗಾಗಿ ನಾವಿಂದು ರಾಮ ಭೂಲೋಕವನ್ನು ಬಿಟ್ಟು ಹೋದದ್ದು ಹೇಗೆ ಅನ್ನೋ ಬಗ್ಗೆ ಹೇಳಲಿದ್ದೇವೆ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಒಮ್ಮೆ ಓರ್ವ ವೃದ್ಧ ಶ್ರೀರಾಮನ ಆಸ್ಥಾನಕ್ಕೆ ಬಂದು ಶ್ರೀರಾಮನ ಬಳಿ ಏಕಾಂತದಲ್ಲಿ ಮಾತನಾಡಬೇಕೆಂದು ಕೇಳಿಕೊಂಡ. ಆತನ ಮಾತಿಗೆ ಒಪ್ಪಿದ ರಾಮ ಆತನನ್ನು ಕೋಣೆಗೆ ಕರೆದುಕೊಂಡು ಹೋಗಿ ಬಾಗಿಲ ಬಳಿ ಲಕ್ಷ್ಮಣನನ್ನು ನಿಲ್ಲಿಸಿದ ಮತ್ತು, ಲಕ್ಷ್ಮಣ, ನಾನು ಇವರೊಂದಿಗೆ ಮಾತು ಮುಗಿಸಿ ಬರುವ ತನಕ ನೀನು ಒಳಗೆ ಯಾರೂ ಬಾರದಂತೆ ನೋಡಿಕೋ ಎಂದು ಹೇಳಿದ. ನಂತರ ವೃದ್ಧ ಮತ್ತು ರಾಮ ಕೋಣೆಯೊಳಗೆ ಹೋದರು. ಆ ವೃದ್ಧ ಬೇರೆ ಯಾರೂ ಅಲ್ಲ, ಬದಲಾಗಿ ಕಾಲನಾಗಿದ್ದ. ಪ್ರಭು ಶ್ರೀರಾಮ, ಭೂಮಿಯ ಮೇಲೆ ನಿಮ್ಮ ಜೀವನ ಇಂದಿಗೆ ಮುಕ್ತಾಯವಾಗಿದೆ, ಹಾಗಾಗಿ ನಿಮ್ಮನ್ನು ಕರೆದೊಯ್ಯಲು ನಾನು ಬಂದಿದ್ದೇನೆ ಎಂದು ಹೇಳಿದ. ಇತ್ತ ಹೊರಗೆ ದೂರ್ವಾಸ ಮುನಿಗಳು ಬಂದು ಲಕ್ಷ್ಮಣನ ಬಳಿ ರಾಮನನ್ನು ಭೇಟಿಯಾಗಬೇಕೆಂದು ಕೇಳಿದರು. ಆಗ ಲಕ್ಷ್ಮಣ ಈಗ ಸಾಧ್ಯವಿಲ್ಲ ಎನ್ನುತ್ತಾನೆ. ಅದಕ್ಕೆ ದೂರ್ವಾಸ ಮುನಿಗಳು, ನೀನು ನನ್ನನ್ನು ರಾಮನ ಬಳಿ ಬಿಡದಿದ್ದಲ್ಲಿ ನಾನು ರಾಮನಿಗೆ ಶಾಪ ನೀಡುವೆ ಎನ್ನುತ್ತಾರೆ. ಆಗ ಗೊಂದಲಕ್ಕೆ ಬಿದ್ದ ಲಕ್ಷ್ಮಣ, ನಾನು ಇವರನ್ನು ಒಳಗೆ ಬಿಡದಿದ್ದಲ್ಲಿ ಇವರು ಅಣ್ಣನಿಗೆ ಶಾಪ ನೀಡುತ್ತಾರೆ, ನಾನು ಇವರನ್ನ ಒಳಗೆ ಬಿಟ್ಟರೆ ಅಣ್ಣನಿಗೆ ಕೊಟ್ಟ ಮಾತು ಮುರಿದಂತಾಗುತ್ತದೆ, ಶಿಕ್ಷೆ ಏನಿದ್ದರೂ ನನಗೇ ಸಿಗಲಿ, ನಾನೇ ಅಣ್ಣನಲ್ಲಿಗೆ ಹೋಗುತ್ತೇನೆಂದು ಲಕ್ಷ್ಮಣ ಶ್ರೀರಾಮನ ಬಳಿ ಹೊರಟ. ಇದನ್ನು ಕಂಡ ರಾಮ ಲಕ್ಷ್ಮಣನಿಗೆ ಮೃತ್ಯುದಂಡ ನೀಡಲು ಸಾಧ್ಯವಾಗದೆ ಅವನನ್ನು ರಾಜ್ಯ ಬಿಟ್ಟು ಹೋಗುವಂತೆ ಆಜ್ಞೆ ನೀಡಿದ. ಅಣ್ಣನನ್ನು ಕ್ಷಣ ಮಾತ್ರ ಬಿಟ್ಟಿರದ ಲಕ್ಷ್ಮಣ ಈ ಶಿಕ್ಷೆಯಿಂದ ಬೇಸರಗೊಂಡು ರಾಜ್ಯವನ್ನಷ್ಟೇ ಅಲ್ಲ, ಈ ಭೂಮಿಯನ್ನೇ ಬಿಟ್ಟು ಹೋಗಬೇಕೆಂದು ನಿರ್ಧರಿಸಿ ಸರಯು ನದಿ ದಡಕ್ಕೆ ಹೋಗಿ ಅಲ್ಲಿ ಶೇಷನಾಗನ ರೂಪ ಧರಿಸಿ ವಿಷ್ಣು ಲೋಕಕ್ಕೆ ಹೋದ. ತಮ್ಮ ತನ್ನನ್ನು ಬಿಟ್ಟು ಹೋದ ಕಾರಣ ಬೇಸರಗೊಂಡಿದ್ದ ರಾಮನು ಕೂಡ ತನ್ನದು ಇಂದು ಕಡೆಯ ದಿನ, ತಾನು ಭೂಲೋಕ ಬಿಡಬೇಕೆಂದು ನಿರ್ಧರಿಸಿ ಸರಿಯು ನದಿಯ ಬಳಿ ನಡೆದ. ಅಲ್ಲಿ ನೀರಿನಲ್ಲಿ ಮುಳುಗುತ್ತಾ ಮಾಯವಾದ. ತದನಂತರ ಶೇಷನಾಗನೊಂದಿಗೆ ಭಕ್ತರಿಗೆ ದರ್ಶನ ನೀಡಿ ವೈಕುಂಠಕ್ಕೆ ತೆರಳಿದ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.